ಕೃಷಿ ವಿಶ್ವವಿದ್ಯಾಲಯ ಹಾಗೂ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ವತಿಯಿಂದ ಎರಡು ದಿನಗಳ ಸಿರಿಧಾನ್ಯ ಸಮಾವೇಶಕ್ಕೆ ರಾಯಚೂರಿನಲ್ಲಿಂದು ಚಾಲನೆ ನೀಡಲಾಯಿತು. ಸಮಾವೇಶದಲ್ಲಿ ರಾಗಿ, ಸಾಮೆ, ಕೊರಲೆ, ಹಾರಕ, ನವಣೆ, ಬರಗು ಹಾಗೂ ಸಜ್ಜೆ ಸೇರಿದಂತೆ ಹಲವು ಬಗೆಯ ಸಿರಿಧಾನ್ಯಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ವಿಭಾಗದ ನಿರ್ದೇಶಕ ಡಾಕ್ಟರ್ ಬಿಕೆ ದೇಸಾಯಿ ಸಮಾವೇಶದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಯಾವ ರೀತಿಯ ಒಂದು ಆಹಾರ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ ಅದನ್ನ ಯಾವ ರೀತಿ ನಮ್ಮ ರೈತ ಬಾಂಧವರು ಮೌಲ್ಯವರ್ಧಿತವಾಗಿ ಮಾಡ್ಕೊಂಡು ಅವರಿಗೆ ಹೆಚ್ಚಿನ ಒಂದು ಬೆಲೆ ಸಿಗುವಂತೆ ಮಾಡಬಹುದು ಮತ್ತು ಈ ಒಂದು ತಂತ್ರಜ್ಞಾನ ಅಂದ್ರೆ ಸಿರಿಧಾನ್ಯದ ಬೆಳಿಬೇಕು ಅಂತ ರೈತರಿಗೆ ಆಸಕ್ತಿ ಇದ್ದರೆ ಆ ಒಂದು ಬೆಳೆ ಯಾವ ರೀತಿ ಬೆಳೆಯಬಹುದು ಅದರ ಒಂದು ತಂತ್ರಜ್ಞಾನ ಏನಿದೆ ಆ ಒಂದು ಬೆಳೆಯಲ್ಲಿ ಬೆಳೆಗಳಲ್ಲಿ ಹೊಸ ಹೊಸ ತಳಿಗಳು ಯಾವುದು ಆ ರೀತಿ ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮಾರಾಟಗಾರ ಚಂದ್ರಕಾಂತ ಸಂಗೂರು ರಾಜ್ಯದ ಸಿರಿಧಾನ್ಯಗಳನ್ನು ರೈತರಿಂದ ಖರೀದಿಸಿ ದೇಶದ 22 ರಾಜ್ಯಗಳು ಹಾಗೂ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗ್ರಾಹಕರಿಗೆ ನೇರವಾಗಿ ತಲುಪಿಸಲಾಗುತ್ತಿದೆ ಎಂದರು. ಡೇಲಿ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ನಾವು ಪ್ರೊಸೆಸಿಂಗ್ ಮಾಡಿ ಭಾರತ ದೇಶದ 22 ರಾಜ್ಯಗಳಿಗೆ 2 ಕೇಂದ್ರಾಡಳಿತ ಪ್ರದೇಶಗಳಿಗೆ ನೇರವಾಗಿ ಗ್ರಾಹಕರಿಗೆ ಕೊಡ್ತೇವೆ. ನೇರವಾಗಿ ಗ್ರಾಹಕರಿಗೆ ಕೊಡಲಿಕ್ಕೆ ಕೊರಿಯರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಆ ಅಗ್ರಿಮೆಂಟ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕೆಜಿಗೆ 6 ರೂಪಾಯಿ ಪ್ಲಸ್ ಪ್ಯಾಕಿಂಗ್ ಚಾರ್ಜ್ ಅಂತ 1 ರೂಪಾಯಿ 7 ರೂಪಾಯಿ ಪ್ರತಿ ಕೆಜಿಗೆ ಅವರ ಮನೆಗೆ ಡೋರ್ ಡೆಲಿವರಿ ಆಗುವಂತ ಒಂದು ವ್ಯವಸ್ಥೆ ಇದೆ. ನಬಾರ್ಡ್ನ ಮಹಾಪ್ರಬಂಧಕ ಟಿ ರಮೇಶ್ ಸಿರಿಧಾನ್ಯ ಮೇಳದ ಮೂಲಕ ರೈತರಿಗೆ ಮಾರುಕಟ್ಟೆ ಕಲ್ಪಿಸುವುದು ಉದ್ದೇಶವಾಗಿದೆ ಎಂದರು. ಇದರ ಒಂದು ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇರುವಂತಹ ಸಿರಿಧಾನ್ಯಗಳನ್ನು ಬೆಳೀತಾ ಇರುವಂತಹ ರೈತರು ತಮ್ಮ ಒಂದು ರೈತರು ಇರಬಹುದು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿರಬಹುದು ಅವರು ಒಂದು ತಮ್ಮ ಅವರಿಗೆ ಒಂದು ಮಾರುಕಟ್ಟೆಯ ಒಂದು ವ್ಯವಸ್ಥೆಯನ್ನು ಒದಗಿಸೋದು ಹಾಗೂ ಅವರು ಪ್ರೊಡ್ಯೂಸ್ ಮಾಡಿದಂತಹ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡೋದು ಒಂದು ಮುಖ್ಯ ಉದ್ದೇಶ ಆಗಿದೆ. ಹಿಂಗಾಗಿ ರೈತ ಶರಣಪ್ಪ ಸಿರಿಧಾನ್ಯಗಳನ್ನು ಬೆಳೆದು ಸಾಕಷ್ಟು ಆದಾಯ ಗಳಿಸುವ ಅವಕಾಶಗಳು ಇವೆ ಎಂದು ತಿಳಿಸಿದರು. ಈ ಟೈಪ್ ಮಾಡಬಹುದು ಅಂದ್ರೆ ನಾವು ಎಲ್ಲ ಊಟ ಮಾಡೋದಕ್ಕಿಂತ ಸಿರಿಧಾನ್ಯ ಎದಕ್ಕೆ ಊಟ ಮಾಡಬೇಕು ಇವತ್ತಿನ ದಿನ ರೈತ ಹೆಲ್ತ್ ಎದಕ್ಕೆ ಹಿಂಗಾಗತ್ತೆ ಅಂದ್ರೆ ನಾವು ಜಾಸ್ತಿ ಪೆಸ್ಟಿಸೈಡ್ ಊಟ ಮಾಡಿದ್ರು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಹೋಲಿಸಿದ್ರೆ ಇದಕ್ಕೆ ಫೈಬರ್ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ ಸರ್. ಹಿಂಗಾಗಿ ನಾವು ಈಗ ನುಚ್ಚಿನನ್ನ ಮಾಡ್ಬೋದು, ಸ್ವೀಟ್ ಮಾಡ್ಬೋದು, ಬ್ರೆಡ್ ಮಾಡ್ಬೋದು, ಚಕೋಲಿ ಮಾಡ್ಬೋದು, ಎಲ್ಲ ಹೆಲ್ತ್ ಚೆನ್ನಾಗಿರ್ತದಂತ ನಮ್ಮ ಅಭಿಪ್ರಾಯ.